ಇವತ್ತು ರಾಜ್ಯ ಬಿಜೆಪಿಯಿಂದ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕೋಲಾರ ಸಂಸದರಾಗಿರ್ತಕ್ಕಂಥ ಎಸ್ ಮುನಿಸ್ವಾಮಿ ಇರುತ್ತಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತು ರಾಜ್ಯ ಬಿಜೆಪಿಯಿಂದ ಒಂದು ಬೃಹತ್ ಒಂದು ಪ್ರತಿಭಟನೆ ಕರೆ ಕೊಟ್ಟಿದ್ದೀರ, ಅದ್ರ ಬಗ್ಗೆ ಸರ್? ಏನು, ಕೋಲಾರ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ರೈತರ ಮೇಲೆ ದೌರ್ಜನ್ಯ, ಮತ್ತೆ ಜಿಲ್ಲಾಧಿಕಾರಿಗಳ ವೈಫಲ್ಯ, ಪೊಲೀಸ್ ವರಿಷ್ಠಾಧಿಕಾರಿಯ ಏಕಪಕ್ಷೀಯ ನಿರ್ಧಾರಗಳು, ವರ್ತನೆ, ಮತ್ತೆ ನಮ್ಮ ಕ್ಲಾಕ್ ಟವರಲ್ಲಿ ಏನು ತಲವಾರ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಂಥ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ, ಇದರ ವೈಫಲ್ಯ, ಇದನ್ನೆಲ್ಲ ಖಂಡಿಸಿ ನಾವು ಇವತ್ತೇನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಎಲ್ಲರೂ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ರಿ. ಈ ಪ್ರತಿಭಟನೆ ಹತ್ತಿಕ್ಕೋ ನಿಟ್ಟಿನಲ್ಲಿ ಶ್ರೀನಿವಾಸ್ಪುರದಲ್ಲಿರ್ತಕ್ಕಂಥ ನಮ್ಮ ರೈತರು ಏನಿದ್ದಾರೆ, ಈ ಹೋರಾಟಕ್ಕೆ ಬರ್ತಾ ಇರ್ತಕ್ಕಂಥವ್ರು ರಾತ್ರಿಯಿಂದನೇ ಪೊಲೀಸರು ಹೋಗಿ ಅವ್ರ ಮೇಲೆ ಬೆದರಿಕೆಗಳು ಹಾಕುವಂಥ ಕೆಲಸಗಳನ್ನು ಶುರು ಮಾಡಿದ್ದಾರೆ. ಆದ್ರೂ ಯಾವುದೇ ಬೆದರಿಕೆಗಳು ಬಗ್ಗದೆ, ಎದುರದೆ ನಮ್ಮ ಹೋರಾಟ ಏನಿದೆ ಅದು ಮುಂದುವರಿಯುತ್ತೆ. ಇದು ಭಾರತ ದೇಶ ಸಂವಿಧಾನದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಅಧಿಕಾರ ಇರುತ್ತೆ, ವಿರೋಧ ಪಕ್ಷದವ್ರಿಗೂ ಅದನ್ನು ಅವ್ರು ಮಾಡಿದಂಥ ತಪ್ಪುಗಳನ್ನು ವಿರೋಧಿಸೋದಕ್ಕೆ, ಅದನ್ನು ಕ್ವಶನ್ ಮಾಡೋದಕ್ಕೆ ಅಷ್ಟೇ ಅಧಿಕಾರ ಇರುತ್ತೆ. ನಮ್ಮ ಅಧಿಕಾರನ ಸಂವಿಧಾನದಲ್ಲಿ ಸಿಕ್ಕಿರ್ತಕ್ಕಂಥ ಇದನ್ನು ಯಾರ ಕೈನಲ್ಲೂ ಕಸ್ಕೊಳ್ಳೋಕ್ಕಾಗಲ್ಲ. ನಮಗೆ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ನ್ಯಾಯ ಸಿಕ್ಕವರೆಗೂ, ಕೋಲಾರ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಇದಾಗೋವರೆಗೂ, ಕೋಲಾರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಇದನ್ನೆಲ್ಲ ನಿಲ್ಲೋವರೆಗೂ, ಈ ದೌರ್ಜನ್ಯ ನಿಲ್ಲೋವರೆಗೂ ನಿರಂತರವಾಗಿ ಹೋರಾಟ ಇರುತ್ತೆ. ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಅಶ್ವಥ್ ನಾರಾಯಣ ಅವರು, ಮತ್ತು ಅಶೋಕ್ ಕಣ್ಣವರು, ಮತ್ತು ಸಿ ಟಿ ರವಿ ಅಣ್ಣವರು, ಮತ್ತು ನಮ್ಮ ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ, ನಮ್ಮ ಕೆ ಸುಪ್ರಸಾದಿ, ಚಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್ ಇವರೆಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು ಒಂದು 4-5 ಸಾವಿರ ಜನ ಇಲ್ಲಿ ಇದರಲ್ಲಿ ಎಲ್ಲ ಕಾರ್ಯಕರ್ತರು, ಎಲ್ಲ ರೈತರು ಎಲ್ಲ ಇದರಲ್ಲಿ ಸೇರಿಕೊಂಡು ಪ್ರತಿಭಟನೆ ನಾವು ಏನು ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಶುರು ಮಾಡಿ ಹೀಗೆ ಪಂಚವಟಿ ಸರ್ಕಲ್ ಮತ್ತು ಸರ್ಕಲ್ ಬಂದು ನಮ್ಮ ಗಾಂಧಿವನದಲ್ಲಿ ಅಂಡ್ ಮಾಡ್ತೀವಿ. ಇದಿಷ್ಟಿನ ಸಂಸದ ಮುನಿಸ್ವಾಮಿ ಅವರ ಮಾತು. ಒಂದು ಕಡೆ ನಾವು ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರವೇ ಪೊಲೀಸ್ ಇಲಾಖೆ ಮೂಲಕ ಪ್ರತಿಭಟನೆಯನ್ನು ಹತ್ತಿಕ್ಕೋ ಒಂದು ಕೆಲಸ ಮಾಡ್ತಾ ಇದೆ ಅಂತ ಮಾತನ್ನು ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ರಘುರಾಜ್, ನ್ಯೂಸ್ 18, ಕೋಲಾರ. ಇವತ್ತು ರಾಜ್ಯ ಬಿಜೆಪಿಯಿಂದ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕೋಲಾರ ಸಂಸದರಾಗಿರ್ತಕ್ಕಂಥ ಎಸ್ ಮುನಿಸ್ವಾಮಿ ಇರುತ್ತಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತು ರಾಜ್ಯ ಬಿಜೆಪಿಯಿಂದ ಒಂದು ಬೃಹತ್ ಒಂದು ಪ್ರತಿಭಟನೆ ಕರೆ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಸರ್? ಏನು, ಕೋಲಾರ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ರೈತರ ಮೇಲೆ ದೌರ್ಜನ್ಯ, ಮತ್ತು ಜಿಲ್ಲಾಧಿಕಾರಿಗಳ ವೈಫಲ್ಯ, ಪೊಲೀಸ್ ವರಿಷ್ಠಾಧಿಕಾರಿಯ ಏಕಪಕ್ಷೀಯ ನಿರ್ಧಾರಗಳು, ವರ್ತನೆ, ಮತ್ತು ನಮ್ಮ ಕ್ಲಾಕ್ ಟವರಲ್ಲಿ ಏನು ತಲವಾರ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಂಥ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ, ಇದರ ವೈಫಲ್ಯ, ಇದನ್ನೆಲ್ಲ ಖಂಡಿಸಿ ನಾವು ಇವತ್ತೇನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಎಲ್ಲರೂ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ರಿ. ಈ ಪ್ರತಿಭಟನೆ ಹತ್ತಿಕ್ಕೋ ನಿಟ್ಟಿನಲ್ಲಿ ಶ್ರೀನಿವಾಸ್ಪುರದಲ್ಲಿರ್ತಕ್ಕಂಥ ನಮ್ಮ ರೈತರು ಏನಿದ್ದಾರೆ, ಈ ಹೋರಾಟಕ್ಕೆ ಬರ್ತಾ ಇರ್ತಕ್ಕಂಥವ್ರು ರಾತ್ರಿಯಿಂದನೇ ಪೊಲೀಸರು ಹೋಗಿ ಅವ್ರ ಮೇಲೆ ಬೆದರಿಕೆಗಳು ಹಾಕುವಂಥ ಕೆಲಸಗಳನ್ನು ಶುರು ಮಾಡಿದ್ದಾರೆ. ಆದ್ರೂ ಯಾವುದೇ ಬೆದರಿಕೆಗಳು ಬಗ್ಗದೆ, ಎದುರದೆ ನಮ್ಮ ಹೋರಾಟ ಏನಿದೆ ಅದು ಮುಂದುವರಿಯುತ್ತೆ. ಇದು ಭಾರತ ದೇಶ ಸಂವಿಧಾನದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಅಧಿಕಾರ ಇರುತ್ತೆ, ವಿರೋಧ ಪಕ್ಷದವ್ರಿಗೂ ಅದನ್ನು ಅವ್ರು ಮಾಡಿದಂಥ ತಪ್ಪುಗಳನ್ನು ವಿರೋಧಿಸೋದಕ್ಕೆ, ಅದನ್ನು ಕ್ವಶನ್ ಮಾಡೋದಕ್ಕೆ ಅಷ್ಟೇ ಅಧಿಕಾರ ಇರುತ್ತೆ. ನಮ್ಮ ಅಧಿಕಾರನ ಸಂವಿಧಾನದಲ್ಲಿ ಸಿಕ್ಕಿರ್ತಕ್ಕಂಥ ಇದನ್ನು ಯಾರ ಕೈನಲ್ಲೂ ಕಸ್ಕೊಳ್ಳೋಕ್ಕಾಗಲ್ಲ. ನಮಗೆ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ನ್ಯಾಯ ಸಿಕ್ಕವರೆಗೂ, ಕೋಲಾರ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಇದಾಗೋವರೆಗೂ, ಕೋಲಾರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಇದನ್ನೆಲ್ಲ ನಿಲ್ಲೋವರೆಗೂ, ಈ ದೌರ್ಜನ್ಯ ನಿಲ್ಲೋವರೆಗೂ ನಿರಂತರವಾಗಿ ಹೋರಾಟ ಇರುತ್ತೆ. ಇದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ನಳಿನ್ ಕುಮಾರ್ ಕಟೀಲ್ ಅವರು, ಅಶ್ವಥ್ ನಾರಾಯಣ ಅವರು, ಮತ್ತು ಅಶೋಕ್ ಕಣ್ಣವರು, ಮತ್ತು ಸಿ ಟಿ ರವಿ ಅಣ್ಣವರು, ಮತ್ತು ನಮ್ಮ ತೇಜಸ್ವಿ ಸೂರ್ಯ, ಪ್ರತಾಪ್ ಸಿಂಹ, ನಮ್ಮ ಕೆ ಸುಪ್ರಸಾದಿ, ಚಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್ ಇವರೆಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು ಒಂದು 4-5 ಸಾವಿರ ಜನ ಇಲ್ಲಿ ಇದರಲ್ಲಿ ಎಲ್ಲ ಕಾರ್ಯಕರ್ತರು, ಎಲ್ಲ ರೈತರು ಎಲ್ಲ ಇದರಲ್ಲಿ ಸೇರಿಕೊಂಡು ಪ್ರತಿಭಟನೆ ನಾವು ಏನು ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಶುರು ಮಾಡಿ ಹೀಗೆ ಪಂಚವಟಿ ಸರ್ಕಲ್ ಮತ್ತು ಸರ್ಕಲ್ ಬಂದು ನಮ್ಮ ಗಾಂಧಿವನದಲ್ಲಿ ಅಂಡ್ ಮಾಡ್ತೀವಿ. ಇದಿಷ್ಟಿನ ಸಂಸದ ಮುನಿಸ್ವಾಮಿ ಅವರ ಮಾತು. ಒಂದು ಕಡೆ ನಾವು ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರವೇ ಪೊಲೀಸ್ ಇಲಾಖೆ ಮೂಲಕ ಪ್ರತಿಭಟನೆಯನ್ನು ಹತ್ತಿಕ್ಕೋ ಒಂದು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ರಘುರಾಜ್, ನ್ಯೂಸ್ 18, ಕೋಲಾರ.